ಸರ್, ಹುಲಿಕಲ್ ನಟರಾಜ್ ಅವರಲ್ಲ? ಹೌದು ಸರ್. ಸರ್ ನಮಸ್ಕಾರ, ನಾನು ಸುರೇಶ್ ಗೌಡ ಅಂತ. ಸರಿ ನಿನ್ನೆ ನಮ್ಮ ಹಾಸನದ ಹಾಸನಾಂಬ ದೇವಸ್ಥಾನದ ಬಗ್ಗೆ ಒಂದು ವಿಡಿಯೋ ಬಂದಿತ್ತು ಚಾನಲಲ್ಲಿ, ಸರ್. ಅದನ್ನ ನೀವು ವೈಜ್ಞಾನಿಕವಾಗೇನೋ ಇದು ಸುಳ್ಳು ಅನ್ನೋ ಥರ ಮಾಡಿದ್ರಿ ಅಲ್ವಾ? ಈ ಚರ್ಚ್ಗಳಲ್ಲಿ ಈ ದೆವ್ವ ಬಂದಂಗೆ ಕೈ ಟಚ್ ಮಾಡಿದ ತಕ್ಷಣ ಒದರಿ 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 ಎಲ್ಲ ಬಿದ್ದು ಉಳ್ಳಾಡ್ತಾರ್ತಾರೆ ಈ ತರ ಅಲ್ವಾ? ಗೊತ್ತಲ್ಲ, ಈಗ ಹೌದೌದು. ಅಲ್ಲಿ ನೀವು ಹೋಗಿ ಒಂದು ದಿನನು ಪ್ರೂವ್ ಮಾಡಿಲ್ವಲ್ಲ, ಇದು ನಮಗೆ ಬೇಜಾರು. ಅಲ್ಲ, ಅದನ್ನ ಆಸನದ್ದು ದೇವ್ರ ಮೇಲೆ ನಂಬಿಕೆ ಬೇರೆ, ದೇವರು ಖಂಡಿತ ಅದೊಂದು ಇದು ಬೇರೆ. ಅಲ್ಲೆಲ್ಲ ಕರ್ಪೂರ ಉರಿತಾ ಇತ್ತು ಅಂತಲ್ಲ, ಅನ್ನ ಆ ಕರ್ಪೂರ ನೀರ್ ಬೀಳುವಾಗ ಉರಿತಾ ಇದೆ ಅಂತ ನನಗೆ ಯಾರು ಮಂಡ್ಯದಲ್ಲಿ ಇದ್ದಾಗ ಫೋನ್ ಮಾಡಿದ್ರು, ಯಾರು 18 ಯೂನಿಟ್ 18. ಓಕೆ, ಇಲ್ಲ ಕರ್ಪೂರದ ಮೇಲೆ ನೀರ್ ಹಾಕಿದ್ರು ಕೂಡ ಉರಿಯುತ್ತೆ, ಅದು ನೀರಿನ ಪವರ್ ಕಡಿಮೆ ಜಾಸ್ತಿ ಇದ್ರೆ ನೀರಿನ ಪವರ್ ಕಡಿಮೆ ಇದ್ರೆ ಉರಿಯುತ್ತೆ ಅಂತ ಹೇಳಿದೀನಿ ನೋಡಿ. ಅದೊಂಚೂರು ಪೂರ್ತಿ ವಿಡಿಯೋ ನೋಡಿದೆ ನೀವು ಹೇಳಿದ್ರಿ ಅಲ್ಲ, ನಾವು ನೀವು ವೈಜ್ಞಾನಿಕವಾಗಿ ಹೇಳಿದ್ರೆ ನಾನೇನು ಅದ್ರ ಬಗ್ಗೆ ಹೇಳ್ತಿಲ್ಲ, ಮುಂದಕ್ಕೆ ಹೇಳ್ತಿದ್ದೀನಿ. ಈಗ ನೀವು ಅದನ್ನ ಸಾಕ್ಷ್ಯ ಏನು ತೋರಿಸಿದ್ರಿ, ನಿಮ್ಮ ವಿಡಿಯೋದಲ್ಲಿ ತೋರಿಸಿದ್ರಿ ಒಂದು ಅಜ್ಜಿಗೆ ಅಜ್ಜಿ ಬಿಟ್ಟು ಮೇಲೆ ಬಂತು ಅಂತ. ನೀವು ಎರಡು ಅನಿನ ಮೇಲೆ ಅಂಟಿಸಿ ಉರಿತದೆ ಅನ್ನೋದಲ್ಲ, ಆ ಜಾಗದಲ್ಲಿ ಮಳೆ ಯಾವ ಮಟ್ಟಕ್ಕಿತ್ತು ಅಂದ್ರೆ ಬರೀ ಮಳೆ ಮಾತ್ರ ಇರಲಿಲ್ಲ, ಗಾಳಿನೂ ಇತ್ತು. ಮತ್ತೆ ಕಳೆದ ವರ್ಷ ಈ ವರ್ಷ ಕರ್ಪೂರ, ಓಕೆ, ನಾನು ಸುರೇಶ್ ಗೌಡ ಅಂತ ರಾಷ್ಟ್ರ ರಕ್ಷಣಾ ಸೇನೆ ಹಿಂದೂ ಸಂಘಟನೆಯಿಂದ ಮಾತಾಡ್ತಾ ಇದ್ದೀನಿ, ಹಾಸನ ಸುರೇಶ್ ಗೌಡ ಅಂತ. ಓ, ಈ ಸಲ ಕರ್ಪೂರ ಉರಿತಿತ್ತು, ಓಕೆ, ಏನೋ ಸಣ್ಣ ಮಳೆ ಬರ್ತಾ ಇತ್ತು, ಅದು ನಿಮ್ಗೆ ಇದನ್ನ ಗ್ಯಾಸ್ ಕ್ರಿಯೇಟ್ ಆಗಿ ಮತ್ತೆ ಉರಿದಿದೆ ಅಂತ ಹೇಳ್ತಿದ್ರಲ್ವಾ? ಲಾಸ್ಟ್ ಇಯರ್ ಇದೇ ರೀತಿ ಮಳೆ ಬಂದಿತ್ತು, ದೀಪದ ಬತ್ತಿ ಇದೆಯಲ್ಲ ಗೊತ್ತಲ್ಲ, ದೀಪದ ಬತ್ತಿ ಎಣ್ಣೆ, ಅದು ಅದು ಹಾಗೆ ಉರಿದಿತ್ತು ಹೋದ್ಸಲ. ಅಂದ್ರೆ ನಿಮ್ಗೆ ಎಲ್ಲ ಒಂದು 2-3 ಅನಿ ಬಿದ್ದು, ಆದ್ರೆ ಬೈ ಚಾನ್ಸ್ ಅದು ಆ ಕಡೆ ಈ ಕಡೆ ಅನಿ ಬಿದ್ದಿದೆ, ಅದ್ರ ಮೇಲೆ ಅನಿ ಬಿದ್ದಿಲ್ಲ, ಅದರಿಂದ ಉರಿತಿದೆ ಅಂತ ಹೇಳ್ಬೋದಿತ್ತು. ಬಟ್ ದೊಡ್ಡ ಮಳೆನಲ್ಲಿ ಉರಿತಿದೆ ಅಂತ ಅಂದ್ರೆ, ಅಲ್ಲ ನೀವು ಒಪ್ಪಬೇಕು ಅಂತ ನಾನು ಹೇಳ್ತಿಲ್ಲ, ನಾನು ನಿಮ್ಮನ್ನ ಒಪ್ಪಬೇಕು, ನಿಮ್ಮ ವೈಜ್ಞಾನಿಕ ಇದು ತಪ್ಪು ಅಂತ ನಾನು ಹೇಳ್ತಿಲ್ಲ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈ ತರ ನೀವು ಸಡನ್ ಆಗಿ ಇಮಿಡಿಯೇಟ್ ಆಗಿ ಬಂದು ಏನದನ್ನ ನೀವು ಪ್ರೂವ್ ಮಾಡಿದಿರಿ, ಇದೇ ತರ ನಾನು ನಿಮ್ಗೊಂದು ಮುಂಚೆ ನಾನು ಅಲ್ಲಿಗೆ ಬಂದೆ ಇಲ್ಲ ಅಲ್ಲ, ಅಲ್ಲಿ ಅಲ್ಲಿಗೆ ಬಂದಿಲ್ಲ ಅಂದ್ರೆ ನಿಮ್ ವಿಡಿಯೋ ಇಲ್ಲಿಗೆ ಬಂದಿದೆ ಹಾಸನಕ್ಕೆ ಅಲ್ವಾ? ನಿಮ್ ವಿಡಿಯೋ ಹಾಸನಕ್ಕೆ ಬಂದಿದೆ. ಇದೇ ರೀತಿ ಈ ಚರ್ಚ್ಗಳಲ್ಲಿ ಈ ದೆವ್ವ ಬಂದಂಗೆ ಕೈ ಟಚ್ ಮಾಡಿದ ತಕ್ಷಣ ಒದರಿ 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 ಎಲ್ಲ ಬಿದ್ದು ಉಳ್ಳಾಡ್ತಾರ್ತಾರೆ ಈ ತರ ಅಲ್ವಾ? ಗೊತ್ತಲ್ಲ, ಈಗ ಅಲ್ಲಿ ನೀವು ಹೋಗಿ ಒಂದು ದಿನನು ಪ್ರೂವ್ ಮಾಡಿಲ್ವಲ್ಲ, ಇದು ನಮಗೆ ಬೇಜಾರು. ಇದು ನಾನು ಯೂಟ್ಯೂಬ್ ನೋಡ್ಬಿಡಿ, ದಯವಿಟ್ಟು ನೀವು ನೋಡಿ, ಯೂಟ್ಯೂಬ್ ನೋಡಿ ಎಷ್ಟು ಹಾಕಿದ್ದೀನಿ. ಈಗಲೂ ಇದ್ರೆ ಹಾಕದಲ್ಲ, ನೀವು ಇಲ್ಲಿಗೆ ಬರುವಷ್ಟು ಈ ಫೋರ್ಸಬಲ್ ಅಲ್ಲಿ ಇರಲ್ಲ. ನಾನು ಅದಕ್ಕೆ ನಾನೊಂದು ಹೇಳ್ತಾ ಇದ್ದೀನಿ ಕೇಳಿ, ನಿಮಗೆ ವಿತ್ ರೆಸ್ಪೆಕ್ಟ್ ನೀವು ಮೌಢ್ಯಗಳನ್ನ ತೆಗೆದಾಕ್ತಿದ್ರ ಸಂತೋಷ, ಐ ಅಕ್ಸೆಪ್ಟ್. ಮೌಢ್ಯಗಳನ್ನ ತೆಗೆದಾಕಿ ತೊಂದರೆ ಇಲ್ಲ, ನಂಬಿಕೆಗಳು ಬೇರೆ ಮೌಢ್ಯಗಳು ಬೇರೆ, ನಿಜನಾ? ನಾನು ಕೂಡ ಅರ್ಥ ಮಾಡ್ಕೊಳ್ಳಿ ನೋಡ್ರೆ, ಮೂಲ ನಂಬಿಕೆಗಳು ನಾನು ಹಿಂದೂ ಧರ್ಮದ ಪಕ್ಕ. ಅದು ನಿಜ, ನಾನು ಅದ್ರ ಬಗ್ಗೆ ನಾನೇನು ನಿಮ್ಮ ಅಪಸ್ವರ ಎತ್ತಿಲ್ಲ. ನಾನೇನು ಹೇಳ್ತಾ ಇದ್ದೀನಿ ನಿಮಗೆ, ನೀವು ಎಲ್ಲಿ ಈ ತರದ ಕರೆದಾಗ ಬಂದು ಪ್ರಾತ್ಯಕ್ಷಿಕೆ ಕೊಟ್ಟಿದ್ದೀರಾ, ನಾನು ನಿಮ್ಮನ್ನ ಭೇಟಿಯಾಗಿ ಇದೇ ರೀತಿ ಕೆಲವು ಮೌಢ್ಯಗಳನ್ನ ನಾನು ನಿಮ್ ಜೊತೆ ಕರ್ಕೊಂಡು ಹೋಗ್ತೀನಿ, ವಿತ್ ರೆಸ್ಪೆಕ್ಟ್ ವಿತ್ ಕಾರ್, ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಬಂದು ನೀವು ಆ ಪ್ರಾತ್ಯಕ್ಷಿಕೆ ಕೊಡ್ಬೇಕಲ್ಲಿ, ಇದು ತಪ್ಪು ಇದು ಸುಳ್ಳು ಇದರ ಅಂತ. ಅದಕ್ಕೆ ಯಾವಾಗ ಬರ್ತೀರಾ? ನಾನು ರೆಡಿ ಇರ್ತೀವಿ, ಇದು ನಮ್ಮ ನಂಬರ್ ಇಟ್ಕೊಂಡಿರಿ.